ಸರ್, ನಿಮ್ಮ ಒಂದು ಇದರೊಳಗೆ ಬಣ್ಣ ಹಚ್ಚದಲ್ಲೇ ರಾಜಕೀಯ ನಟರು ಒಂಥರ ಕಲಾವಿದರು ಅಂತಾರೆ, ಬಣ್ಣ ಹಚ್ಚಿರೋರನ್ನ ಕಲಾವಿದರು ಅಂತಾರೆ. ಸೊ ಇದರಲ್ಲಿ ಒಂಥರ ಡಿಫ್ರೆಂಟ್ ತನುಜ ಅಂದರೆ ಮೇನ್ ಈಗ ಫೋಕಸ್ ಆಗ್ತಾ ಇರೋದು ನಿಮ್ಮದ್ರ ಜೊತೆಗಳು, ಯಾಕಂದರೆ ಎಲ್ಲರೂ ಡಿಫ್ರೆಂಟ್ ಇರೋ ಕಲಾವಿದರನ್ನ ಹಾಕಿ, ಅದರ ಜೊತೆಗೆ ರಿಯಲ್ ಯಡಿಯೂರಪ್ಪಾಜಿ ಇರ್ಬೋದು, ಸುಧಾಕರ್ ಲಾಲ್ ಇರ್ಬೋದು. ಸೊ ಅವ್ರನ್ನ ಒಂದು ಅವ್ರ ಜೊತೆ ನಿಮ್ಮ ಕಾಂಬಿನೇಷನ್ ಕೂಡ ಇದೆ ಯಡಿಯೂರಪ್ಪ ಅವ್ರ ಜೊತೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಆ್ಯಕ್ಚುಲಿ ಯಡಿಯೂರಪ್ಪನವರನ್ನು ಈ ಸಿನಿಮಾದಲ್ಲಿ ನಟಿಸುವ ಹಾಗೆ ಮಾಡಿದ್ದು ಒಂದು ಸವಾಲೇ ಅದು. ಯಾಕೆಂತಂದರೆ ಅವರು ಮುಖ್ಯಮಂತ್ರಿಗಳಾದವರು, ಈ ನಾವು ಚಿತ್ರೀಕರಣ ಮಾಡುವಂಥ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಕೆಳಗಡೆಗೆ ಇಳಿದಿದ್ದರು. ಸಾಮಾನ್ಯವಾಗಿ ಯಾರಿಗೂ ಕೂಡ ಸಿಗ್ತಾ ಇರಲಿಲ್ಲ, ಸ್ವಲ್ಪ ಬೇಸರನೂ ಕಾರಣ ಇದ್ದಿರ್ಬೋದು. ಅಥವಾ ಸಿನಿಮಾದಲ್ಲಿ ನಟನೆ ಮಾಡಿದ್ರೆ ಹೇಗೆ, ಮಾಡದಿದ್ರೆ ಹೇಗೆ, ಯಾಕಂದರೆ ಅವ್ರು ಎಂದೂ ಕೂಡ ಸಿನಿಮಾದಲ್ಲೇ ಆ್ಯಕ್ಟ್ ಮಾಡಿದವರಲ್ಲ. ಅಥವಾ ಈ ಸಿನಿಮಾದಲ್ಲಿ ಅವರ ಡೈಲಾಗ್ ಹೇಗಿದ್ದಿರ್ಬೋದು, ಅವ್ರ ರೋಲ್ ಹೇಗಿದ್ದಿರ್ಬೋದು, ಅಥವಾ ಸಿನಿಮಾದ ಸಂದೇಶ ಏನಿದ್ದಿರ್ಬೋದು, ಇದು ಯಾವುದೂ ಕೂಡ ಅವ್ರಿಗೆ ಗೊತ್ತಿರಲಿಲ್ಲ. ಅವರಿಗೆ ಅವ್ರಿಗೆ ಹೇಳಿದ್ವಿ ಈ ರೀತಿಯಾದಂಥ ಒಂದು ಕ್ಯಾರೆಕ್ಟರ್ ಇದೆ, ಅದರಲ್ಲಿ ನಿಮ್ಮದೇ ರೋಲನ್ನು ನೀವು ಮಾಡ್ತಾ ಇದ್ದೀರಾ, ಮತ್ತು ಇಡೀ ಸಿನಿಮಾ ಈ ಥರ ಇದೆ, ಮತ್ತು ಈ ಸಿನಿಮಾದ ಒಂದು ಬಹಳ ಮುಖ್ಯವಾದಂಥ ಒಂದು ಮೆಸೇಜ್ ಏನು ಅಂತಂದರೆ, ಮೋದಿಯವ್ರದ್ದೊಂದು ಭಾಳ ಪೆಟ್ಟಾದಂಥ ಒಂದು ಸ್ಲೋಗನ್ ಇದೆಯಲ್ಲ, ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ, ಅದರ ಒಂದು ಸ್ಲೋಗನ್ ಆಧಾರಿತವಾದಂಥ ಒಂದು ಚಿತ್ರ ಅಂತ ಹೇಳಿದಾಗ ಅವರಿಗೆ ತಕ್ಷಣ ಹಾಗಿದ್ರೆ ಮಾಡ್ಬೋದು ಅಂತ ಒಂದು ಅನ್ನಿಸ್ತು. ಎರಡನೇದಾಗಿ ಅವರು ಎಂದೂ ಕೂಡ ಅವರು ಕೂಡ ಆ್ಯಕ್ಟ್ ಮಾಡಿದವರಲ್ಲ. ನಾವು ಅವರಿಗೆ ಒಂದೇ ಮಾತನ್ನು ಹೇಳಿದ್ವಿ ಏನು ಅಂತಂದರೆ, ನೋಡಿ ಇದನ್ನು ನೀವು ಆ್ಯಕ್ಟ್ ಮಾಡಬೇಕಾಗಿಲ್ಲ ನೀವು ಇದರಲ್ಲಿ, ಬಿಕಾಸ್ ನೀವು ಕೂಡ ಇಲ್ಲಿ ಯಡಿಯೂರಪ್ಪನೇ, ನಾನು ನನ್ನ ರೋಲ್ ಮಾಡ್ತಾ ಇದ್ದೀನಿ, ನಾನು ಆ್ಯಕ್ಟ್ ಮಾಡ್ತಾ ಇಲ್ಲ. ಹಾಗೆ ಡಾಕ್ಟರ್ ಸುಧಾಕರ್ ಅವರಿದ್ದಾರೆ, ಅವರು ಕೂಡ ಆ್ಯಕ್ಟ್ ಮಾಡ್ತಿರಲಿಲ್ಲ, ಅವರವ್ರದ್ದೇ ನಿಜವಾದಂಥ ಒಂದು ಪಾತ್ರ. ಮತ್ತು ನೀವು ಮುಖ್ಯಮಂತ್ರಿಗಳಾಗಿದ್ದಾಗ ಮತ್ತು ಇವತ್ತು ಕೂಡ ನೀವು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ನಮ್ಮ ಮೂರು ಸಲ ನೀವು ಬೈಟ್ ಕೊಟ್ಟೇ ಕೊಡ್ತೀರಾ ಅಂತ ಟಿ ವಿ ಚಾನಲ್ನವರಿಗೆ, ಇದು ಒಂದು ರೀತಿ ಹಾಗೆ ಬೈಟ್ ಕೊಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ, ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ. ನೀವು ಸುಮ್ಮನೆ ಒಂದು ನಾಲ್ಕು ಕ್ಯಾಮ್ರಾ ಇಟ್ಟಿರ್ತಾರೆ, ನೀವು ಆ ರೀತಿ ಬೈಟ್ಸ್ ಕೊಡಿ ಅಂತೇಳಿ ಹೇಳಿದೆ. ಅವಾಗ ಅವರಿಗೆ ಆಯಿತು, ಹಾಗಿದ್ರೆ ನಾನು ಮಾಡ್ತೀನಿ ಅಂತೇಳಿ ಅವರು ಒಪ್ಕೊಂಡ್ರು. ಅದಾದ ನಂತರ ಅವರಿಗೆ ಡೈಲಾಗ್ಸ್ಗಳು, ನಾನು ಅವ್ರ ಹತ್ರ ಹೇಳಿದೆ ನಿಮಗೆ ಹೆಚ್ಚು ಡೈಲಾಗ್ಸ್ ಇರಲ್ಲ ಸರ್, ನಿಮಗೊಂದು ನಾಲ್ಕೈದು ಡೈಲಾಗ್ಸ್ ಇರುತ್ತೆ ಅಂತ. ನಾನು ಮತ್ತು ಹರೀಶ್ ಪ್ಲ್ಯಾನ್ ಮಾಡಿದ್ವಿ ಏನು ಅಂತ ಒಂದು ಅರ್ಧ ಗಂಟೆಗೆ ಅಂತೇಳಿ ಕೇಳೋಣ, ಅದಕ್ಕಿಂತ ಜಾಸ್ತಿ ಹೆಚ್ಚು ಪೇಷನ್ಸ್ ಇರಲ್ಲ. ಆದರೆ ಹೇಗೆ ಮಾಡಿದ್ರು ಒಂದು 2-3 ಗಂಟೆ ಆಗೇ ಆಗುತ್ತೆ ಶೂಟಿಂಗಿಗೆ, ರೀಟೇಕು ಅದು ಇದು ಅಂತೇಳಿ ತುಂಬ ಟೈಮ್ ತೊಗೊಳುತ್ತೆ ಅಂತೇಳಿ ಹೇಳಿದಾಗ ಆಯಿತು ಅಂತೇಳಿ ಅವರು ಒಪ್ಕೊಂಡ್ರು. ಅವರು ನಮ್ಮೊಂದು ಅರ್ಧ ಗಂಟೆ ಅಷ್ಟೇ ಕೊಟ್ಟಿದ್ರು, ಆದರೆ 20 ನಿಮಿಷದಲ್ಲೇ ಶೂಟಿಂಗ್ ಮುಗಿದೋಯ್ತು. ಹೌದು, ಒಂದೇ ಟೇಕಲ್ಲೇ ಎಲ್ಲವನ್ನೂ ಕೂಡ ಮುಗಿದೋಯ್ತು ಅಂತ. ಅಂದರೆ ಅವರು ಅಷ್ಟು ಅವರು ಕೂಡ ಪ್ರಿಪೇರ್ ಆಗಿದ್ದರು. ಅವರು ನಾವು ಹೋಗೋಕ್ಕಿಂತ ಮುಂಚೆ ಸರ್ ನೀವು ಪ್ರಿಪೇರ್ ಆಗಿದ್ದಾರೆ ಅಂತ ಕೇಳಿದ್ರೆ ಅವರೇ ಒಂದೇ ಸಲ ಎಲ್ಲ ಡೈಲಾಗ್ಗಳನ್ನು ಅವರೇ ಹೇಳ್ಬಿಟ್ರು ಅಂತ. ನಾವು ಅವರಿಗೆ ಯಾವ ಸಂದರ್ಭದಲ್ಲಿ ನಿಮ್ಮ ಡೈಲಾಗ್ ಸ್ಟಾರ್ಟ್ ಆಗುತ್ತೆ, ನಂದು ಯಾವಾಗ ಶುರುವಾಗುತ್ತೆ, ಯಾವಾಗ ಸೀಕ್ವೆನ್ಸ್ಗಳೇನು, ಆ ಟೈಮಿಂಗ್ಸ್ ಏನು, ಇದನ್ನು ಅಷ್ಟೇ ಅವರಿಗೆ ಹೇಳಬೇಕಾಯಿತು. ಉಳಿದಂತೆ ಭಾಳ ಚಂದವಾಗಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ನಮಗೆ ನಂತರ ಅನಿಸಿದ್ದೇನು ಅಂತಂದರೆ ಅವ್ರ ಹತ್ರ ಒಂದು ಸಲ ರೆಕಾರ್ಡಿಂಗ್ ಮಾಡಿಸಿದ್ರೆ ಚೆನ್ನಾಗಿತ್ತೇನು ಅಂತ, ಯಾಕಂದರೆ ಆ ಶಾರ್ಪ್ನೆಸ್ಸು, ಆ ಲೌಡ್ ಆ್ಯಂಡ್ ಕ್ಲಿಯರ್ ಆಗಿರೋದು ಅವ್ರ ವಾಯ್ಸು ಅಂತೇಳಿ ಆವಾಗ ಅನ್ನಿಸ್ತು. ಅಂದರೆ ನಾನು ಸಿನಿಮಾವನ್ನು ನೋಡಿದಾಗ ನನಗೆ ಹಾಗೆ ಅನಿಸಿದ್ದು. ಬಟ್ ಆದರೆ ಅವರಿಗೆ ಟೈಮ್ ಇರಲಿಲ್ಲ, ಆದರೆ ಅವರು ನಿಜಕ್ಕೂ ತುಂಬ ಕೋಪ್ರೇಟ್ ಮಾಡಿದ್ರು. ಹತ್ತಿರ ಒಂದು 3 ಗಂಟೆ ನಮ್ಮ ಜೊತೆಗೆ ಇದ್ದು ಮಾಡಿ ಭಾಳ ಒಳ್ಳೆ ಏನು ಸಹಕಾರವನ್ನು ಕೊಟ್ಟರು. ಅದೇ ರೀತಿಯಲ್ಲಿ ಡಾಕ್ಟರ್ ಸುಧಾಕರ್ ಕೂಡ, ಸುಧಾಕರ್ ಅವ್ರದ್ದು ಕೇವಲ ಒಬ್ಬರದ್ದೇ ಇದೆ, ನಂದು ಮತ್ತು ಯಡಿಯೂರಪ್ಪನವ್ರದ್ದು ಒಂದು ಸೆಕ್ವೆನ್ ಒಂದು ಕಾಂಬಿನೇಷನ್ ಒಂದು ಡೈಲಾಗ್ ಇದೆ ಅದರಲ್ಲಿ. ಸುಧಾಕರ್ ಅವರು ಕೂಡ ಅಷ್ಟೇ, ಅವರು ಬಹಳ ನ್ಯಾಚುರಲ್ ಆಗಿ ಆ ದಿವಸ ಏನು ಮಾತಾಡಿದರು ಅದೇ ಡೈಲಾಗ್ಗಳನ್ನು ಅವರು ಇಟ್ಕೊಂಡು ಇಂಗ್ಲೀಷು ಹಿಂದಿ ಕನ್ನಡ ಎಲ್ಲವನ್ನು ಭಾಳ ನ್ಯಾಚುರಲ್ ಆಗಿ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಒಂದು ರೀತಿ ಆ ದಿವಸ ಅವರು ತುಂಬ ಅವಸರದಲ್ಲಿದ್ದರು, ಅವರು ಸಮಯವನ್ನು ಕೊಟ್ಟಿದ್ದರು, ಮತ್ತು ಅದು ಮೀಟಿಂಗಿಗೆ ಅಂತೇಳಿ ಹೊರಟಿದ್ದರು, ತುಂಬ ಅವಸರದಲ್ಲಿದ್ದರು. ಆ ಅವಸರದ ಮಧ್ಯದಲ್ಲಿಯೂ ಕೂಡ ಅವರು ಬಿಡು ಮಾಡಿಕೊಂಡು ಡಾಕ್ಟರ್ ಸುಧಾಕರ್ ಆಗಿ ಅವರು ನಟನೆ ಮಾಡಿದ್ದಿದೆಯಲ್ಲ, ತುಂಬ ಒಳ್ಳೆಯ ಇದು. ಅದರಲ್ಲಿ ಸಿನಿಮಾದಲ್ಲೂ ತುಂಬ ಚೆನ್ನಾಗಿ ಬಂದಿದೆ ಅವರ ಇದು.